ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಹೀರೆಕಾಯಿನ ಬಳಸಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ರೊಟ್ಟಿಗೆ ಅಥವಾ ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ತುಂಬ ಸುಲಭನಾಗಿ ಮಾಡ್ಬೋದು. ಮೊದಲೇದಾಗಿ 3 ಟೇಬಲ್ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ, ಅಂದರೆ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು, ಸ್ವಲ್ಪ ಹುರಿದಿರೋದು ವಾಸನೆ ಬಂದಿರುತ್ತಲ್ಲ ಅಲ್ಲಿ ತನಕ ಹುರ್ಕೋಬೇಕು. ಈಗ ಸುಮಾರು ಆಗಿದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋಬೇಕು, ಇಲ್ಲಾಂತಂದರೆ ಹಸಿ ವಾಸನೆ ಬಂದುಬಿಟ್ರೆ ಎಣ್ಣೆಗಾಯಿ ಚೆನ್ನಾಗಿರಲ್ಲ. ಹಾಗಾಗಿ ಇದು ತುಂಬ ಮುಖ್ಯವಾದ ಅಂಶ. ಈಗ ಎರಡು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಆರಕ್ಕೆ ಬಿಡೋಣ. ಈಗ ಅದೇ ಪ್ಯಾನ್ಗೆ 2-3 ಟೇಬಲ್ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿ ತುರಿದಿರೋವಂಥದ್ದು, ಅಥವಾ ಈ ಥರ ಪುಡಿ ಅಂಥದ್ದು ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ಅದು ಕೂಡ ಸ್ವಲ್ಪ ಲೈಟಾಗಿ ಘಮ ಬರಬೇಕು, ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೊಂಡು ಒಂದು ತಟ್ಟೆಗೆ ಇದನ್ನು ಹಾಕ್ಕೋಬೇಕು, ಎಲ್ಲ ಸಂಪೂರ್ಣವಾಗಿ ಆರಲಿ. ಅಷ್ಟೊತ್ತಿಗೆ ನಾವು ಮಿಕ್ಕ ತಯಾರಿನ ಮಾಡ್ಕೋಬೋದು. ಇಲ್ಲಿ ನಾನು 1 ಹೀರೆಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಎಳೆಯದಾಗಿರಬೇಕು, ತುಂಬ ಎಳೆಯದಲ್ಲ, ಈ ಥರ ಇದ್ದರೆ ಚೆನ್ನ. ಅದು ಹೊರಗಡೆದು ಸಿಪ್ಪೆ ಇರುತ್ತಲ್ಲ, ಅದನ್ನು ಲೈಟಾಗಿ ತೆಕ್ಕೊಳ್ಳಿ, ತುಂಬ ಜಾಸ್ತಿ ತೆಗಿಯೋದು ಬೇಡ, ಶೇಪ್ ಹಾಗೇ ಇರಲಿ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಮಸಾಲೆ ಹುರ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಕ ಪದಾರ್ಥಗಳನ್ನು ಸೇರಿಸ್ಕೊಂಡು ರುಬ್ಬಿಕೊಂಡು ಇಟ್ಕೋಬೇಕು. ಇದು ಒಂದು ತಯಾರಿ. ಒಂದು ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ನಷ್ಟು ಬೆಲ್ಲ, ಇದರ ಜೊತೆಗೆ ಅರಶಿನ 1/2 ಸ್ಪೂನ್ನಷ್ಟು, 1 ಟೀಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಖಾರದ್ದು ಮತ್ತು ಕಲರ್ದು ಎರಡು ಒಂದೊಂದು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ನಷ್ಟು ಧನಿಯಾ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಅಥವಾ 3 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ಒಂಥರ ಪೇಸ್ಟ್ ಥರ ಬರಬೇಕು. ನೀವು ಪುಡಿ ಬೇಕಾದರೂ ಮಾಡ್ಕೋಬೋದು, ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ 3-4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಇಷ್ಟು ಉದ್ದದ್ದು, ನೀವು ಚಿಕ್ಕದು ದೊಡ್ಡದು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸುಮಾರು 1 ನಿಮಿಷ ಎಣ್ಣೆನಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಹೆಚ್ಚು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಬಂದರೆ ಸಾಕು. ಈ ರೀತಿಯಾಗಿ ಮಾಡ್ಕೋಬೇಕು, ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಹರಡಬೇಕು. ಈ ಥರ ಆಗಿದೆ ಅಂತ ಆದರೆ ತೆಕ್ಕೊಂಡು ಬಿಡೋಣ ಒಂದು ತಟ್ಟೆಗೆ. ಜಾಸ್ತಿ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಎಣ್ಣೆನಲ್ಲಿ, ಈ ಥರ ಆದರೆ ಸಾಕು. ಈ ಥರ ಮಾಡೋದ್ರಿಂದ ಬೆಂದ ಮೇಲೂ ಅದು ಅದೇ ಶೇಪಲ್ಲಿ ಇರುತ್ತೆ, ಹಾಗಾಗಿ ಇದು ಮಾಡೋದು ತುಂಬ ಒಳ್ಳೆಯದು. ಈಗ ಎಣ್ಣೆ ಕಾದಿದೆ, ಅಷ್ಟೇ ಸಾಕು. ಇದಕ್ಕೆ 1/2 ಸ್ಪೂನ್ನಷ್ಟು ಸಾಸಿವೆ, 1/2 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಆಗಿದೆ ಇದು. ಇದಕ್ಕೆ 4-5 ಕರಿಬೇವಿನ ಎಲೆ, 1 ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋವಂಥದ್ದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಆಗಿದೆ. ಇಷ್ಟಾದರೆ ಸಾಕು, ಏಕೆಂದರೆ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಆದರೆ ಸಾಕು. 1 ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಅದನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಈಗ ಸ್ವಲ್ಪ ಮೆತ್ತಿಗೆ ಆಗಿದೆ. ಇದಕ್ಕೆ ಮಸಾಲೆ ಹಾಕ್ಕೋತಾ ಇದ್ದೀನಿ, 1/2 ಟೀಸ್ಪೂನು ಅರಶಿನ, ರೆಡ್ ಚಿಲ್ಲಿ ಪೌಡರು 1 ಟೀಸ್ಪೂನು, ಧನಿಯಾ ಪೌಡರ್ ಕೂಡ 1 ಟೀಸ್ಪೂನು. ಮಸಾಲೆಗೂ ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಇದಕ್ಕೆ ಗ್ರೇವಿಗೆ ಹಾಕ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಮಸಾಲೆ ಹುರಿತಾ ಸ್ವಲ್ಪ ಡ್ರೈ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೋಬೇಕು. ಈಗ ಹೀರೆಕಾಯಿನ ನಾವು ಬಾಡಿಸ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಸ್ವಲ್ಪ ಆರಿದೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು, ಪೂರ್ತಿಯಾಗಿ ಕೆಳಗಡೆ ತನಕ ಕಟ್ ಮಾಡ್ಕೋಬಾರ್ದು. ಸ್ವಲ್ಪ 1 ಇಂಚು ಅಥವಾ 1/2 ಇಂಚಿನಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನಾವು ನಾರ್ಮಲ್ಲಾಗಿ ಬದನೆಕಾಯಿಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಬಳಸೋಕ್ಕೆ ಮುಂಚೆ ಒಂದ್ಸಲ ರುಚಿ ನೋಡಿ ಬಳಸಿದ್ರೆ ಒಳ್ಳೆಯದು, ಒಂದೊಂದ್ಸಲ ಕಹಿ ಇರುತ್ತೆ. ಹಾಗಾಗಿ ಈ ಥರ ನಾನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಮಾಡಿಕೊಂಡಿರೋ ಮಸಾಲೆನ ತುಂಬಬೇಕು ಈ ರೀತಿಯಾಗಿ. ಆದಷ್ಟು ಬೀಜ ಇಲ್ಲದೆ ಇರೋ ಅಂಥ ಹೀರೆಕಾಯಿ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಎಲ್ಲದಕ್ಕೂ ಮಸಾಲೆನ ತುಂಬ್ಕೋಬೇಕು. ಹೀಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಸಂಪೂರ್ಣವಾಗಿ. ಈಗ ನಮ್ಮ ಗ್ರೇವಿಯಲ್ಲಿ ಬೇಯ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಉಳಿದಿರುತ್ತಲ್ಲ ಮಸಾಲೆ,
ಅದನ್ನು ಕೂಡ ಹಾಕ್ಕೊಳ್ಳೋಣ. ಆವಾಗ ತುಂಬ ಚೆನ್ನಾಗಿ ಥಿಕ್ಕಾಗಿ ಬರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಹಂತದಲ್ಲಿ ಒಂದು ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟ ನಿಮಗೆ ನೀರಾಗಿ ಬೇಕಾ ಅಥವಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ ಗ್ರೇವಿ ಅನ್ನೋದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನ ಮಿಕ್ಸಿಗೆ ಹಾಕಿ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಸಾಲೆನಲ್ಲೂ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗ್ರೇವಿ ರೆಡಿಯಾಗಿದೆ. ನಾವು ಅಲ್ಲಿ ಹೀರೆಕಾಯಿಗೂ ಎಲ್ಲ ಮಸಾಲೆ ತುಂಬಿ ಇಟ್ಕೊಂಡಿದ್ದೀವಿ. ಇದನ್ನು ಈ ಥರ ಇಟ್ಕೋಬೇಕು. ಈಗಾಗಲೇ ಗ್ರೇವಿ ಕುದೀತಾ ಇದೆ. ಈಗ ಎಲ್ಲ ಹೀರೆಕಾಯಿನ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಸಾಕು, ಜಾಸ್ತಿ ಬೇಡ, ತುಂಬ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಒಂದು ವಿಷಲ್ ಸಾಕು. ಈಗ ಮೀಡಿಯಂ ಊರಿನಲ್ಲಿ ಇದನ್ನು ಕೂಗಿಸ್ಕೊಂಡಿದ್ದು ಆಗಿದೆ. ನೋಡೋಣ ಯಾವ ರೀತಿ ಇದೆ ಅಂತ. ಕರೆಕ್ಟಾಗಿ ಬಂದಿದೆ ನಮ್ಮ ಹೀರೆಕಾಯಿ, ಅದೇ ರೀತಿ ಇದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಇದು ರೋಟಿ ಜೊತೆ ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.